ಶ್ರೀ ಶಾರ್ವರಿ ನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ರಾಶಿ ಚಕ್ರದಲ್ಲಿ ಹನ್ನೊಂದನೆಯ ರಾಶಿ ಕುಂಭರಾಶಿ ರಾಶಿಗೆ ಅಧಿಪತಿ ಶನಿಯು ಧನಿಷ್ಠ ನಕ್ಷತ್ರದಲ್ಲಿ ಮೂರು ಮತ್ತು ನಾಲ್ಕನೇ ಪಾದಗಳು ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಈ ನಕ್ಷತ್ರಗಳು ಈ ರಾಶಿಗೆ ಸೇರಿವೆ ಈ ವರ್ಷ ಈ ರಾಶಿಯವರಿಗೆ ಆದಾಯ ಐದು ವ್ಯಯ ಎರಡು ರಾಜೋಪಚಾರ ಐದು ಅವಮಾನ ನಾಲ್ಕು ಈ ರಾಶಿಯವರಿಗೆ ಈ ವರ್ಷ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗಿರುತ್ತವೆ ಈ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಫೆಬ್ರವರಿ ಇಪ್ಪತ್ತಾರರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ಎಂಟನೇ ಸ್ಥಾನದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ನವೆಂಬರ್ ನಾಲ್ಕರವರೆಗೆ ಏಳನೇ ಸ್ಥಾನದಲ್ಲಿ ನವೆಂಬರ್ ಐದರಿಂದ ವರ್ಷಾಂತ್ಯದವರೆಗೆ ಪುನಃ ಎಂಟನೇ ಸ್ಥಾನದಲ್ಲಿ ಸಂಚಾರ ನಡೆಸುತ್ತಾರೆ ಶನಿಗ್ರಹದ ಸಂಚಾರ ಈ ರೀತಿ ಇರುತ್ತದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಹನ್ನೊಂದನೇ ಸ್ಥಾನದಲ್ಲಿ ನಂತರ ವರ್ಷಾಂತ್ಯದವರೆಗೂ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ನಡೆಸುತ್ತಾರೆ ರಾಹುಗ್ರಹವು ಐದನೇ ಸ್ಥಾನದಲ್ಲಿ ವರ್ಷಪೂರ್ತಿ ಮತ್ತು ಕೇತು ಗ್ರಹವು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ಈ ವರ್ಷ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಕುಟುಂಬದಲ್ಲಿ ಶಾಂತಿ ನೆಲೆಸಿರುತ್ತದೆ ಆಕಸ್ಮಿಕ ಧನಲಾಭವಾಗುತ್ತದೆ ವ್ಯಾಪಾರಿಗಳಿಗೆ ಬಹಳ ಲಾಭಾಂಶ ದೊರೆಯುತ್ತದೆ ಬಂಡವಾಳವನ್ನು ಹೂಡಲು ಸೂಕ್ತ ಸಮಯವಾಗಿದೆ ಹೊಸ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಲು ಅನುಕೂಲಕರವಾದ ಸಮಯವಾಗಿದೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಮನೆ ಅಥವಾ ನಿವೇಶನಗಳನ್ನು ಕೊಂಡುಕೊಳ್ಳುವಿರಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಹೊಂದುವ ಅವಕಾಶಗಳು ಕೂಡ ಕಂಡುಬರುತ್ತಿವೆ ಮೇಲಾಧಿಕಾರಿಗಳು ನಿಮ್ಮನ್ನು ಹೊಗಳುವರು ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಬೇಡದ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇದ್ದರೆ ಒಳ್ಳೆಯದು ಅಕ್ಕಪಕ್ಕದ ಜನರ ಜೊತೆ ಜಾಗೃತೆಯಿಂದ ವರ್ತಿಸಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗುವ ಸಂದರ್ಭಗಳು ಕಂಡುಬರುತ್ತಿವೆ ಆದಷ್ಟು ಜಾಗ್ರತೆ ವಹಿಸಿದರೆ ಒಳ್ಳೆಯದು ವಾಹನ ಚಲಾಯಿಸುವಾಗ ಜಾಗ್ರತೆಯಿಂದ ಇರಿ ಗ್ರಹ ಮತ್ತು ಗುರುಗ್ರಹ ಅನುಕೂಲಕರವಾಗಿಯೇ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಸಮಯವಾಗಿದೆ ಶನಿದೇವರಿಗೆ ತೈಲಾಭಿಷೇಕ ಮಾಡಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ಶಿವನಾಮ ಜಪ ಮಾಡಿದರೆ ಒಳ್ಳೆಯ ಫಲಿತಾಂಶಗಳು ದೊರೆಯಲಿದೆ